ಮನೆ ಕಾರ್ಮಿಕರ ಸಚಿವರನ್ನ ಪ್ರಶ್ನೆಯನ್ನ ಕೇಳ ಬಯಸ್ತೀನಿ ತಮ್ಮ ಮುಖಾಂತರ ಒದಿಸಲಾಗಿದೆ. ಮನೆ ಅಧ್ಯಕ್ಷರೇ, ಒಂದು ಆಶ್ಚರ್ಯ ಅಂದ್ರೆ ನಾ ಈಗ 2 ವರ್ಷ ಹಿಂದೆ ಕ್ವಶನ್ ಕೇಳಿದ್ನಿ, ಆಗೂ ಕಾರ್ಮಿಕರ ಸಂಖ್ಯೆ 8731 ಇತ್ತು, ಈಗೂ 8731 ಅದ. ಅನೇಕ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ, ಅಲ್ಲಿ ಏನೂ ಸ್ಪಂದನೆ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗೆ. ನೀವು ತರ್ಸ್ಕೊಡ್ರಿ, ಯಾವ್ಯಾವ ವರ್ಷ ಎಟ್ಟೆಟ್ ಕೊಟ್ರು ಅನ್ನೋದು ಅದನ್ನ ಅಂಕಿ ಸಂಖ್ಯೆ ಕೊಡ್ರಿ. ಅವ್ರು ಕೊಡ್ತಾನೆ ಇಲ್ಲ, ನೀವು ಅವ್ರ ಮ್ಯಾಗ ಏನು ಕಂಟ್ರೋಲ್ ಆಗ್ತಿಲ್ಲ ಗೊತ್ತಿಲ್ಲ. ಯಾರು ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾ ಇಲ್ಲ. ಅನೇಕ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಡ್ರೈನೇಜ್ ಕಾರ್ಮಿಕರು, ಇವರೆಲ್ಲ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅವ್ರಿಗೆ ನಾವು ಮನೆಗಳನ್ನು ಕೊಟ್ಟಿವಿ, PMAY ಮನೆಗಳನ್ನು ಕೊಟ್ಟಿವಿ. ಅದಕ್ಕೆ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತಂದ್ರೆ 2 ಲಕ್ಷವರೆಗೆ ಅವರಿಗೆ ಸಹಾಯಧನ ಸಿಗುತ್ತದೆ, ಅವರು ದುಡ್ಡು ತುಂಬಲಿಕ್ಕೂ ಆಗುದಿಲ್ಲ. ಹಿಂಗಾಗಿ ಆ ಮನೆಗಳು ನಿಂತು ಬಿಟ್ಟಾವು, ಕಟ್ಟಡ ಹಪ್ಡನ್ ಆಗ್ಯಾವ. ಈ ಕಾರಣಕ್ಕಾಗಿ ನೀವು ಯಾವ ಅರ್ಜಿ ನೀವು ಹೇಳಿದೆ ಇಲ್ಲಿದ್ರೆ ಇಲ್ಲಿ ಕೊಟ್ಟಿರಿ ಉತ್ತರದೊಳಗೆ ನಿರಂತರವಾಗಿ ಅವ ಪ್ರಾರಂಭದಾವತ್ ಇವ ನೋಂದಣಿ ಅಂದ್ರೆ ಯಾವ್ದು ಒಂದು ಮಾಡ್ತಾ ಇಲ್ಲ. ಅದಕ್ಕೇನ ಯಾರು ಏನ್ ರೀತಿ ಕ್ರಮ ತಗೋತೀರಿ ಮಾಡ್ರಿ ಅನ್ನುವಂಥದ್ದನ್ನು ನಾ ಹೇಳ್ತೇನೆ. ಬಡವರಿಗೆ ಅನ್ಯಾಯ ಆಗ್ತದ ಇಲಾಖೆ ಇದ್ದಿಂದ. ಇರ್ತಕ್ಕಂಥದ್ದು ಅವರ ಮತಕ್ಷೇತ್ರದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತಾವು ಕೇಳಿದ್ರಿ, ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಾವೇನು ಕೇಳ್ತಾ ಇದ್ದೀರಿ, ಈಗ ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಕಟ್ತಾ ಇದ್ದಾರೆ, ಅವರಿಗೆ ನೀವು ಬೋರ್ಡ್ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಕುತ್ಕೊಳ್ಳೋಣ, ಹೇಳ್ತೀನಿ. 8,000 ಚಿಲ್ಡ್ರನ್ ಇರ್ತಕ್ಕಂಥವ್ರು ಕಾರ್ಡ್ ಹೋಲ್ಡರ್ಸ್, ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಿಮ್ಮಲ್ಲಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸುಮಾರು 2,000 ಚಿಲ್ಡ್ರ ಇದ್ದಾರೆ. 14 ಡಿಪಾರ್ಟ್ಮೆಂಟ್ ಗಳು ನಮ್ಮಲ್ಲೇನು 43 ಸಬ್ ಸೆಕ್ಟರ್ ಗಳಂತ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಎಲ್ಲ ಸುಮಾರು 2,000 ಚಿಲ್ಡ್ರ ಜನರು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ, ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ದುಡ್ಡು ಕೊಡಬೇಕು, ನಮ್ಮ ಮನೆಗಳು ಕಟ್ಕೊಂತೇವೆ, ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ನಮ್ಮ ಬೋರ್ಡ್ನಲ್ಲಿ ಪಾಸ್ ಆಗಬೇಕು, ನಾವು ಬೆನಿಫಿಷಿಯರ್ನ ಬೋರ್ಡ್ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ಬೋದು. ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮದೇ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ಮುಂದೆ ಬರ್ತಕ್ಕಂಥಗಳಲ್ಲಿ ಯಾರು ಜೆನ್ಯೂನ್ ಆಗಿ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ, ಯಾರು ಜೆನ್ಯೂನ್ ಇದ್ದಾರೆ, ಅವರಿಗೆ ಮುಂದೆ ಮನೆ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಸಹಕಾರ ಇರಲಿ. ಕಳೆದ ಬಾರಿ ತಾವು ನೇಕಾರರ ವಿಷಯವನ್ನು ಎತ್ತಿದ್ರು, ನನಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನಲ್ಲಿ ತಂದಿದ್ದೀವಿ, ತಮ್ಮ ಮಾಹಿತಿಗೆ ಇರಲಿ. ಸನ್ಮಾನ್ಯ ಅನಿಲ್ ಕುಮಾರ್, 4-5 ವರ್ಷದಿಂದ 8,721 ಕಾರ್ಮಿಕರ ರಿಜಿಸ್ಟ್ರೇಷನ್ ಅದಾರ ನಿಮ್ಮಲ್ಲಿ. ಆದ್ರೆ ಇದು ಇಲಾಖೆ ಏನ್ ಮಾಡ್ತದ, ತಿಂಗಳ ತಿಂಗಳ ಯಾವ ಹೊಸ ಅರ್ಜಿಗಳು ಬರ್ತಾವ ಅವ್ರಿಗೆ ಲೇಬರ್ ಕಾರ್ಡ್ ಇಶ್ಯೂ ಮಾಡ್ಬೇಕಲ್ಲ, ಅದ ಆಗ್ತಾ ಇಲ್ಲ. ಅದನ್ನ ನಾ ಹೇಳಾದೆ ನಿಮ್ಗೆ, 8,731 ಅದಾರ ಲೇಬರ್ ಕಾರ್ಡ್ ಹೊಂದ್ಯಾರ ನಮ್ಮ ಕ್ಷೇತ್ರದಾಗ. ಆದ್ರ ಈಗ ಹೊಸ ಪ್ರೋಗ್ರೆಷನ್ ಏನ್ ಲೇಬರ್ ಕಾರ್ಡ್ ವಯಸ್ಸಾದ್ರೂ ಅಟ್ಟ ಇರ್ತಾರ, ಅವ್ರ ಇರ್ತಾರ, ಮತ್ತೆ ಹೊಸ ಹೊಸ ಲೇಬರ್ ಬರ್ಬೇಕು ಬೇಡ ಜಾಸ್ತಿ ಆಗ್ಬೋದು. ಸುನೀಲ್ ಕುಮಾರ್ ಅಂತ ಕೇಳ್ತಾರೆ ಅಧ್ಯಕ್ಷ. ಸಚಿವರೇ, ಎಲ್ಲ ಜಿಲ್ಲೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಭೇಟಿ ಕೊಟ್ಟಿದ್ದೀರಿ, ರಿವ್ಯೂ ಮಾಡ್ತಾ ಇದ್ದೀರಿ, ನಿಯಮಾವಳಿಗಳನ್ನ ಬಾರಿ ಕಠಿಣ ಮಾಡಿರೋ ಕಾರಣಕ್ಕೆ ಹೊಸ ಎನ್ರೋಲ್ಮೆಂಟ್ ಆಗ್ತಾ ಇಲ್ಲ. ನಿಮ್ ನಿಯಮಾವಳಿಗಳಲ್ಲಿ ಮೊನ್ನೆ ಕಳಿಸಿರೋ ನಿಯಮಾವಳಿಗಳಲ್ಲಿ ಒಂದ್ ನಿಯಮಾವಳಿಗಳು ನಾನು ಓದ್ಬಿಡ್ತೀನಿ. ಇದನ್ನ ಕಾರ್ಮಿಕ ಹೆಂಗ್ ಮಾಡ್ಲಿಕ್ಕೆ ಸಾಧ್ಯ ಇದೆ? ಎಲ್ಲಾ ಕಾಮಗಾರಿಗಳ ವಿವರವನ್ನು ಪಡೆಯುವಾಗ ಕಡ್ಡಾಯವಾಗಿ ನಗರ ಸ್ಥಳೀಯ ಸಂಸ್ಥೆಗಳು ಪ್ರಾಧಿಕಾರಗಳು ನೀಡಿರುವ ನಿರ್ಮಾಣ ಪರವಾನಿಗೆ ನಕ್ಷೆಯ ಅನುಮೋದನೆಯ ಸಂಖ್ಯೆಯನ್ನು ಪಡೆಯತಕ್ಕದ್ದು ಅಂತ. ಇದನ್ನ ಕಾರ್ಮಿಕ ಯಾಕೆ ತಗೊಳ್ಬೇಕು ಅಂತ? ಪರ್ಮಿಷನ್ದು ಪ್ರಾಧಿಕಾರದ್ದು ನಕ್ಷೆ ತಗೊಳ್ಬೇಕಾಗಿರೋದು ಮಾಲೀಕ. ಇದನ್ನ ಕಾರ್ಮಿಕರ ಕಾರ್ಡ್ ಅಲ್ಲಿ ನೀವು ತಗೊಂಡ್ಬರ್ಬೇಕು ಅಂತಂದ್ರೆ ಅವನು ಹೋಗಿ ಮಾಲೀಕನ ಹತ್ರ ಹುಡ್ಕೊಂಡ್ಬರಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸಮಸ್ಯೆ ಇದೆ. ನಿಮ್ ರೂಲ್ಸ್ ಅಲ್ಲಿ ಸಮಸ್ಯೆಗಳಿದೆ, ನಿಮ್ದೇ ರೂಲ್ಸ್ ಸರ್, ಇದು ನಿಮ್ದೇ ರೂಲ್ಸ್ ಇದೆ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು 15-11 ಮಾಡಿರುವಂತ ರೂಲ್ಸ್ ಇದು. ನೀವು ಕಾರ್ಮಿಕರ ಪಡೆ ಯಾವ ಮಾರ್ಗಸೂಚಿಗಳನ್ನ ಮಾಡಬೇಕು ಅಂತ ನಿಯಮಾವಳಿಗಳು ಇದೆ. ಸೊ ಈ ಹಿನ್ನೆಲೆಯಲ್ಲಿ ಕಾರ್ಮಿಕ 90 ದಿನಗಳ ಕಾಲ ಕೆಲಸ ಮಾಡಬೇಕು ಅನ್ನೋದು ಸರಿ ಇದೆ. ಏನಾರು ಇರ್ಲಿ ಸರ್, ಒಂದ್ ನಿಮಿಷ, ನೀವು ಎಲ್ಲದನ್ನ ಕೇಂದ್ರ ಸರ್ಕಾರಕ್ಕೆ ಆಗ್ತಾ ಕೂರ್ಬೇಡಿ. 90 ದಿನಗಳ ಕಾಲ ಮಾಡಬೇಕು ಅಂತಿದೆ, ರೈಟ್. ಆ 90 ದಿನಗಳ ಕಾಲ ಎಲ್ಲೆಲ್ಲಿ ಕೆಲಸ ಮಾಡಬೇಕು? ಯಾರೋ ಒಬ್ಬ ಮೇಸ್ತ್ರಿ ಕೈಲಿ ಕೆಲಸ ಮಾಡ್ತಾನೆ, ಯಾರೋ ಒಬ್ಬ ಕಾಂಟ್ರಾಕ್ಟರ್ ಕೈಲಿ ಕೆಲಸ ಮಾಡ್ತಾನೆ. ಸೊ ಇದನ್ನೊಂದು ಅಫಿಡವಿಟ್ ತಗೊಂಡು ಮಾಡಿದ್ರೆ ಸುಲಭ ಆಗುತ್ತೆ ಕಾರ್ಮಿಕರಿಗೆ. ನೀವು ಎಲ್ಲೆಲ್ಲಿ ಕೆಲಸ ಮಾಡ್ತಾನೆ ಆ ಎಲ್ಲ ಮಾಲೀಕರ ಹತ್ರ ಡೀಟೇಲ್ಸ್ ತಗೊಂಡು ಬನ್ನಿ ಅಂತಂದಾಗ ಆ ಕಾರ್ಮಿಕ ಅಷ್ಟನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಳ್ಳೆ ಪ್ರಶ್ನೆಯನ್ನು ಕೇಳಿದಿರಿ. ನಾನು ಕಳೆದ 2016 ಇಸ್ವಿಯಲ್ಲಿ ಕೂಡ ನಾನು ಇದು ಖಾತೆಯನ್ನು ಹೊಂದಿದ್ದೆ. ಅವಾಗ ಏನಾಗಿತ್ತು, ಕೇವಲ 12 ಲಕ್ಷ ಮೆಂಬರ್ಸ್ ಇದ್ರು.
ಈಗ 53 ಲಕ್ಷ ಮೆಂಬರ್ಸ್ ಗಳಾಗಿದ್ದಾರೆ, 7 ಲಕ್ಷ ಕಾರ್ಡ್ಗಳನ್ನ ತೆಗೆದು ಇವತ್ತು 46 ಲಕ್ಷ ಕಾರ್ಡಲ್ಲಿದ್ದೀವಿ. ಜಿಲ್ಲೆಯಲ್ಲಿ ಬಹುತೇಕ ಎಲ್ಲಾ ಜಿಲ್ಲೆಗಳು, ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 2.5 ಲಕ್ಷ ಜನರು ಕಾರ್ಡ್ ಹೋಲ್ಡರ್ಸ್ ಇದ್ದಾರೆ. ಇದರಲ್ಲಿ 70%ಗೂ 60% ಬೋಗಸ್ ಕಾರ್ಡ್ಸ್ ಬೆಳೆದಾವೆ. ಒಂದು ರಿಜಿಸ್ಟ್ರೇಷನ್ ನಾವು ಟೈಟ್ ಮಾಡಿದ್ರೆ ಕಾನೂನು ಉಲ್ಲಂಘನೆ ಮಾಡಬಾರ್ದು ಅಂತ ನಮಗೆ ಟ್ರೇಡ್ ಯೂನಿಯನ್ ಹೇಳ್ತಾರೆ, ತಾವು ಕೂಡ ಇಲ್ಲಿ ಒತ್ತಾಡುವಂತ ಇರ್ತಾರೆ. ಬಟ್ ಹೆಂಗೆ, ಹೌ ಡಿ ವಿ ಇದನ್ನ ಒಂದು ಕ್ಲೆನ್ಸ್ ಮಾಡಬೇಕಂದ್ರೆ ಒಂದು ಸಿಸ್ಟಮ್ ಫಾಲೋ ಮಾಡಬೇಕಾಗತ್ತೆ. ಈಗ ಆಲ್ರೆಡಿ 46 ಲಕ್ಷ ಜನ ರಿಜಿಸ್ಟರ್ಡ್ ಇದ್ದಾರೆ. ಆಮೇಲೆ ಕೆಲವು ಜಿಲ್ಲೆವಾರು ನಾವು ಮಾಡ್ಕೊಂಡ್ರೆ ಸುನೀಲ್ ಅವರೇ, ಒಂದು ಜಿಲ್ಲೆಗೆ ಉದಾಹರಣೆ 4 ಲಕ್ಷ ರೂಪಾಯಿ ನಮಗೆ ಅಲ್ಲಿಂದ ಸೆಸ್ ಬಂದ್ರೆ 50 ಕೋಟಿ 60 ಕೋಟಿ ರೂಪಾಯಿವರೆಗೆ ನಾವು ಅಲ್ಲಿ ಅವರಿಗೆ ಬೆನಿಫಿಟ್ಸ್ ಅನ್ನು ಕೊಟ್ಟಿದ್ದೀವಿ. ಸೊ ಸದನಕ್ಕೆ ಗಮನವನ್ನು ತರಲಿಕ್ಕೆ ಬಯಸ್ತೀನಿ, ನಮಗೆ ಸ್ವಲ್ಪ ಕಾಲಾವಕಾಶ ಕೊಡಿ, ಯಾಕಂದ್ರೆ ಕ್ಲೆನ್ಸ್ ಮಾಡಬೇಕು ಇದನ್ನ. ಉದಾಹರಣೆಗೆ ಹಾವೇರಿ ಜಿಲ್ಲೆಯಲ್ಲಿ 3 ಲಕ್ಷ ಕಾರ್ಡ್ಸ್ ಬೆಳೆದಾವೆ. ಮೊನ್ನೆ ನಾವು ಸೋಷಿಯಲ್ ಆಡಿಟ್ ಮಾಡಿಸಿದ್ರೆ ಅದರಲ್ಲಿ ಸುಮಾರು 2,70,000 ಕಾರ್ಡ್ಗಳನ್ನ ಬೋಗಸ್ ಕಾರ್ಡ್ ಅಂತ ಗೊತ್ತಾಗಿದೆ, ಕೇವಲ 30,000 ಮಾತ್ರ ಜೆನ್ಯೂನ್ ಕಾರ್ಡ್ಸ್ ಅಂತ ಕಾಣ್ತಾ ಇದೆ. ಅದು ಮೇಲ್ನೋಟದಲ್ಲಿ. ಬಟ್ ಸ್ಟಿಲ್ ನಾವು ಆನ್ಲೈನ್ ಸಿಸ್ಟಮ್ ಯಾಕೆ ತರ್ತಾ ಇದೀವಿ, ಈ ಮೆಕಾನಿಸಮ್ ಯಾಕೆ ಹೇಳ್ತಾ ಇದ್ವಿ ಅಂತಂದ್ರೆ, ಪ್ರತಿಯೊಬ್ಬರು ಅವನ ಹತ್ರ ಕಾರ್ಡ್ ಇದೆ. ಎಲ್ಲಿ ಮನೆ ಕಟ್ಟಿದೆ ಹೇಳಕ್ ಡೀಟೇಲ್ಸ್ ಇಲ್ಲ, ಮೇಸ್ತ್ರಿ ಯಾರು ಡೀಟೇಲ್ಸ್ ಇಲ್ಲ, ಎಲ್ಲಿ ಮನೆ ಕಟ್ಟಿದೆ ಅಂತ ಕೂಡ ಕೇಳಬಾರ್ದು ಅಂತಂದ್ರೆ ಬಹಳ ಕಷ್ಟ ಆಗತ್ತೆ ನಮಗೆ ಮಾಡ್ಲಿಕ್ಕೆ. ಅದಕ್ಕೆ ನಮಗೆ ಸಂಪೂರ್ಣವಾದ ಇನ್ನೂ ಒಂದು ಸ್ವಲ್ಪ ಕಾಲಾವಕಾಶ ಬೇಕಿದ್ರಲ್ಲಿ, ಯಾಕಂದ್ರೆ ಇಫ್ ವಿ ಡೋಂಟ್ ಗೆಟ್ ದ ಸಿಸ್ಟಮ್ ಇನ್ ಪ್ಲೇಸ್, ಇದು ಕಂಪ್ಲೀಟ್ ಆಗಿ ಕಾರ್ಡ್ ನಾವು ಬೈಫ್ರಿಕೇಟ್ ಮಾಡಕ್ ಆಗೋದಲ್ಲ, ಜೆನ್ಯೂನ್ ಅವ್ರಿಗೆ ತರಕ್ ಆಗೋದಿಲ್ಲ. ಬಟ್ ತಾವೇನು ಕಳೆದ ಬಾರಿ ಕೇಳಿದ್ರಿ, ಯಾಕಂದ್ರೆ ಇದೇ ಮಾಹಿತಿ ನಮ್ಮಲ್ಲಿ ಇರತಕ್ಕಂಥದ್ದು. ಬಟ್ ನಾನು ಖಂಡಿತ ಪರಿಶೀಲನೆ ಮಾಡ್ತೀನಿ. ಆಮೇಲೆ ಇದು ಕನ್ಸ್ಟ್ರಕ್ಷನ್ ಬೋರ್ಡ್ ನಲ್ಲಿ ಏನಿದೆ ಅಣ್ಣ, ಇದು 1 ವರ್ಷಕ್ಕೆ ಮಾತ್ರ ಕಾರ್ಡ್ ಇರುತ್ತೆ, ಆಮೇಲೆ ರಿನ್ಯೂವಲ್ ಮಾಡ್ಬೇಕು ಅವರು. ನಾವು ಕಳೆದ ಬಾರಿ ತಾವೇನು ಕೇಳಿದ್ರೆ ಅದು ಟ್ಯಾಕ್ಸ್ ಸ್ಟ್ಯಾಟಿಕ್ ನಂಬರ್ಸ್ ಏನಿದೆ ಅಂತಂದ್ರೆ ನಾವು ಚೇಂಜ್ ಮಾಡಕ್ ಹೋಗಿಲ್ಲ. ನಮಗೆ ಯಾರನ್ನ ತೀರೋಗಿದ್ರೆ ಅಥವಾ 60 ಇಯರ್ಸ್ ಆದ್ಮೇಲೆ ಅವ್ರು ಸರೆಂಡರ್ ಮಾಡಬೇಕು, ರಿನ್ಯೂವಲ್ ಆಗಿಲ್ಲದ್ರೆ ಮಾತ್ರ ನಮಗೆ ಡಿಫರೆನ್ಸ್ ಗೊತ್ತಾಗುತ್ತೆ. ಸರ್, ಈಗ ನಾವು ಬೋಗಸ್ ಕಾರ್ಡ್ ಗಳನ್ನ ತೆಗೆಯೋದಕ್ಕೆ ನಮ್ ಯಾವುದೇ ವಿರೋಧ ಇಲ್ಲ, ಮತ್ತೆ ಬೋಗಸ್ ಕಾರ್ಡ್ ಇಲ್ಲ ಅಂತ ಹೇಳಿ ನಾವು ಎಲ್ಲೂ ಹೇಳೋದಿಲ್ಲ. ಸಿಕ್ಕಾಪಟ್ಟೆ ಇದೆ. ಯಾಕಿದೆ ಅಂತ ಹೇಳಿದ್ರೆ, ಇತ್ತೀಚೆಗೆ ಈಗ ಒಂದು 5-6 ವರ್ಷದಿಂದ ಈ ಕಡೆ ಕಾರ್ಮಿಕರಿಗೆ ಈ ಸೌಲಭ್ಯಗಳನ್ನ ಜಾಸ್ತಿ ಕೊಟ್ರಿ, ಅವ್ರ ಮದುವೆಗೆ ಹಣ ಕೊಟ್ರಿ, ಅವ್ರ ಮಕ್ಕಳ ಎಜುಕೇಶನ್ಗೆ ಕೊಟ್ರಿ, ಎಲ್ಲವೂ ಕೂಡ ಇಲಾಖೆ ವತಿಯಿಂದ ಕೊಡ್ಲಿಕ್ಕೆ ಶುರು ಮಾಡಿದ್ರ ಮೇಲೆ ಅನೇಕ ಜನಕ್ಕೆ ಕಣ್ಣು ಬಿತ್ತಿದೆ, ಇದರಿಂದ ಸೌಲಭ್ಯ ಪಡಿಬಹುದು ಅಂತ ಹೇಳಿ ಆ ಕಾರಣಕ್ಕಾಗಿ ಕೆಲವರು ಅಪ್ಲೈ ಮಾಡ್ತಾ ಇದ್ದಾರೆ. ಅದು ನೀವು ತೆಗೆದಾಕೋದ್ರಲ್ಲಿ ಏನೂ ತೊಂದರೆ ಇಲ್ಲ. ಆದ್ರೆ ನಿಜವಾದ ಕಾರ್ಮಿಕನಿಗೆ ಹಿಂಸೆ ಆಗ್ತಾ ಇದೆ, ನಿಮ್ ರೂಲ್ಸ್ ಅನ್ನ ಫುಲ್ಫಿಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಒಂದು ಸರಳೀಕರಣಗೊಳಿಸಿ ಏನ್ ಮಾಡಬಹುದು ಅಂತೇಳಿ ಅಧಿಕಾರಿಗಳು, ತಾವು ಯಾರಾದರೂ ತಜ್ಞರಿದ್ರೆ ಯೋಚನೆ ಮಾಡಿ ಆ ನಿಜವಾದ ಫಲಾನುಭವಿ ಯಾರಿದ್ದಾನೆ ಅವನಿಗೆ ಕೊಡಬೇಕು. ಈಗ ಮುಂದೆ ಬರ್ತಕ್ಕಂಥದ್ರಲ್ಲಿ ಜಿಲ್ಲೆವಾರು ಒಂದು ಕೇಂದ್ರನ ಮಾಡಿದ್ವಿ, ನಮ್ಮ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ಒಂದು ಕೇಂದ್ರವನ್ನು ಮಾಡಿ ಪರ್ಟಿಕ್ಯುಲರ್ ಆಗಿ ಬೆನಿಫಿಷಿಯರಿ ಯಾರಂತ ಚೂಸ್ ಮಾಡ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ತಾ ಇದೀವಿ. ಇನ್ನೊಂದು 5-6 ಮಂತ್ಸ್ ನಲ್ಲಿ ಇದಾಗತ್ತೆ ಪರಿಹಾರ ಕಂಡುಹಿಡಿದು, ಖಂಡಿತ ಕಂಡುಹಿಡಿದು. ಮಾನ್ಯ ಅಧ್ಯಕ್ಷ, ಥ್ಯಾಂಕ್ ಯು. ಸುರೇಶ್ ಬಾಬು ಅವರೇ, ಸುರೇಶ್ ಬಾಬು ಅವರು. ಸರ್ ಮಾನ್ಯ ಅಧ್ಯಕ್ಷ, ಬಲದವರೇ ನಿಮ್ಮ ಅಧಿಕಾರಿಗಳು ಮಾಡುದಿಲ್ಲ, ವಿವರವಾಗಿ ಕೊಟ್ಟಿದ್ದಾರೆ. ನೀವು ಅದನ್ನ ಡಿಫರೆಂಟ್ ಕಳಕಳಿ ಬೋಗಸ್ ಕಾರ್ಡ್ ಅನ್ನ ಮುಗಿಸ್ಬೋಣ, ಒಟ್ಟಿಗೆ ಕೊಡಿ. ನಿಮ್ ಕಳಕಳಿ ಬೋಗಸ್ ಕಾರ್ಡ್ ಅನ್ನ ಪತ್ತೆ ಹಚ್ಚಬೇಕು, ಅದನ್ನ ರದ್ದು ಮಾಡಬೇಕು ಅನ್ನೋದ್ರ ಬಗ್ಗೆ ಸದನವು ನಿಮ್ ಜೊತೆ ಇದ್ದೇ ಇದೆ. ಆ ಕಾರಣಕ್ಕೆ ಯಾರಿಗೆ ಅರ್ಹತೆ ಇದೆ ಅಂತವ್ರನ್ನ ಕಳ್ಕೊಳ್ಬಾರ್ದು. ಮತ್ತೆ ನಿಮ್ ರೂಲ್ಸ್ ಗಳು ತುಂಬಾ ಸ್ವಲ್ಪ ಕಠಿಣ ಇದೆ, ಮತ್ತೆ ನಿಮ್ಮಲ್ಲಿ ಅಧಿಕಾರಿಗಳದೇ ಕೊರತೆ ಬಹಳ ಇದೆ ಎಲ್ಲಾ ಜಿಲ್ಲೆಗಳಲ್ಲಿ, ನಿಮಗೆ ಗೊತ್ತಿದೆ, ನಾನೇನು ಹೇಳಬೇಕಾದಿಲ್ಲ. ಎಲ್ಲ ಅವನು ರಿನ್ಯೂವಲ್ ಆಗಬೇಕಾದ್ರೆ ಖುದ್ದಾಗಿ ಅದನ್ನ ಪರಿಶೀಲನೆ ಮಾಡಬೇಕು ಅಂತ ಎಲ್ಲಿ ಸೇರಿಸಿದ್ರಿ? ನಿಮ್ಮದ ಸ್ಟಾಫ್ ಎಲ್ಲಿದೆ ಹೋಗ್ಲಿಕ್ಕೆ? ಹಿಂಗೆಲ್ಲ ಸಮಸ್ಯೆ ಇರೋ ಕಾರಣಕ್ಕೆ ರಿನ್ಯೂವಲ್ ಆಗ್ತಾ ಇಲ್ಲ. ಇದೆಲ್ಲದನ್ನು ಕೂಡ ಹೇಗೊಂದು ಮೆಥಡ್ ಮಾಡಬಹುದು ಅಂತ ನೀವೇ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಚರ್ಚೆ ಮಾಡಿ ಒಟ್ಟಾರೆ ಇದನ್ನ ಎಲ್ಲ ಕಾರ್ಮಿಕರು ಇದರಲ್ಲೆಲ್ಲ ವಂಚಿತರಾಗಬಾರದು ಅನ್ನುವಂಥದ್ದು ಒಂದು ಆಶಯ ಅಷ್ಟೇ. ಅಲ್ಲ, ಇನ್ನೊಂದು ಸಚಿವರೇ, ನಮ್ಮಲ್ಲಿ ಜಮಖಂಡಿ ನಿಮ್ದು ಆಫೀಸ್ ಅದ, ಜಮಖಂಡಿ ತಾಲೂಕ್ನಾಗ ಬರುವಂತ ಜಮಖಂಡಿ ರಬ್ಕಬ್ರಂಡಿ ತಾಲೂಕ್ನಾಗ ಅಂತ ಬರುವಂತ ಕಾರ್ಡು ವಿದರ್ಭದವ್ರು ಕೊಡ್ತಾರ ಬಂದ್. ಯಾಕೆ ಕೊಟ್ರಲ್ಲಿ ಏನ್ ರೂಲ್ಸ್ ಅದ? ಇಡೀ ರಾಜ್ಯದಾಗ ಬೇಕಾದಲ್ಲಿ ಲೇಬರ್ ಕಾರ್ಡ್ ಇಶ್ಯೂ ಮಾಡಬಹುದಾ? ಅದು ಒಂದು. ಎರಡನೇದ್ದು, ಸುನೀಲ್ ಕುಮಾರ್ ಹೇಳಿದ ಪ್ರಕಾರ ನೀವು ಗುತ್ತಿಗೆದಾರ ಕಡೆಯಿಂದ ಪರ್ಮಿಷನ್ ತಗೊಂಡು ಬರ್ರಿ, ನೀವು ಕೆಲಸ ಮಾಡಿರತ್ತ ಅಂತ ನೀವು ಅಂತೀರಿ ನಿಮ್ಮ ನಿಯಮಾವಳಿ ಪ್ರಕಾರ, ಗುತ್ತಿಗೆದಾರರ ಪ್ರಕಾರ. ಗುತ್ತಿಗೆದಾರರಿಗೆ ಜೀತದಾಗದ್ಲೇ ದುಡಿಸ್ಕೋತಾನೆ ಅಂತ ಅವನ್ನ, ಯಾಕಂದ್ರೆ ಅವನ ಸರ್ಟಿಫಿಕೇಟ್ ಕೊಡಂಗಿಲ್ಲ ತಕ್ಷಣ ಅವನ ಹಗಲು ರಾತ್ರಿ ದುಡಿಸ್ಕೊಂಡು ಸರಿನಾ ಇದು? ಅದನ್ನು ನಿಯಮಾವಳಿ ಬದಲಾವಣೆ ಮಾಡ್ರಿ, ಬದಲಾವಣೆ ಮಾಡಿದ್ರಿ. ಮತ್ತೆ ಈಗ ಸ್ಥಳೀಯ ಸಂಸ್ಥೆಗಳಿಂದ ತಗೊಳ್ರಿ, ಪಿಡಿಒಗಳಿಂದ, ನಗರಸಭೆ ಮುಖ್ಯಾಧಿಕಾರಿ ಕಮಿಷನರು ಅವ್ರ ಕಡೆಯಿಂದ ಅವ್ನು ಕೆಲಸ ಮಾಡ್ತಾನೆ ಇಲ್ಲ ಸರ್ಟಿಫಿಕೇಟ್ ತಗೊಂಡ್ರಿ, ಅಥವಾ ಮನೆ ಓನರ್ ಕಡೆ ತಗೊಂಡ್ರು ಅಡ್ಡಿ ಇಲ್ಲ. ಕ್ರೆಡೆ ಇದ್ದಾರೆ, ಬಿಐಎನ್ ಇದಾರೆ, ಟ್ರೇಡ್ ಯೂನಿಯನ್ ಇದಾರೆ, ಲೇಬರ್ ಆಫೀಸರ್ಸ್ ಇದಾರೆ, ಪಿಡಿಒ ಇದಾರೆ, ಗ್ರಾಮ ಪಂಚಾಯತಿ ಆಫೀಸರ್ಸ್ ಕೂಡ ಇದಾರೆ. ಇವರೆಲ್ಲ ಇದ್ರು ಕೂಡ ಇಷ್ಟು ಕಾರ್ಡ್ಸ್ ಜಾಸ್ತಿ ಆಯ್ತು ನಮಗೆ. ಸೊ ನಿಮ್ಮ ಆತಂಕ, ನಿಮ್ಮ ಪ್ರಶ್ನೆ ಇಟ್ಸ್ ವ್ಯಾಲಿಡ್ ಇದೆ.
ಬಟ್ ಸಮ ಈ ಮೆಕ್ಯಾನಿಸಮ್ ನ ಬಿಲ್ಡ್ ಮಾಡ್ಲಿಕ್ಕೆ ಸ್ವಲ್ಪ ಕಾಲಾವಕಾಶ ಪಡಬೇಕು. ತಾವ್ ಹೇಳಿರ್ತಕ್ಕಂಥದ್ದು ನಾನು ತಾಕೀತು ಕೂಡ ಮಾಡ್ತೀನಿ, ಜನಿನಿದ್ದು ಇರ್ತಕ್ಕಂಥವ್ರಿಗೆ ಅಣ್ಣರ್ಗಳಿರ್ತಕ್ಕಂಥ ರಿನಿವಲ್ ಗೆ ಎಲ್ಲೆಲ್ಲಿ ಪೆಂಡಿಂಗ್ ಇದೆ ಅದು ಜನಿನಿಂದ ವೆರಿಫೈ ಮಾಡಿ ಸೆಟ್ ಮಾಡಿಬಿಡ್ತೀವಿ, ಬಟ್ ಸ್ವಲ್ಪ ಕಾಲಾವಕಾಶ ಬೇಕು. ಥ್ಯಾಂಕ್ ಯು. ನೆಕ್ಸ್ಟ್ ಸುರೇಶ್ ಬಾಬು. ಸನ್ಮಾನ್ಯ ಅಧ್ಯಕ್ಷ, 224ನೇ ಪ್ರಶ್ನೆನ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ಹಾಗೂ ನೀರಾವರಿ ಸಚಿವರನ್ನು ಕೇಳಲಿಕ್ಕೆ ಬಯಸ್ತಾನೆ. ಸನ್ಮಾನ್ಯ ಉಪಮುಖ್ಯ ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಸನ್ಮಾನ್ಯ ಅಧ್ಯಕ್ಷೆ, ನಮ್ಮ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದಲ್ಲಿ ಅಪ್ಪರ್ ಭದ್ರಾ ಯೋಜನೆಯಲ್ಲಿ